ನಮಸ್ಕಾರ ಕ್ರಾಂತಿಭೂಮಿ ನ್ಯೂಸ್ ನಲ್ಲಿ ತಮಗೆ ಹಾರ್ದಿಕ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಇಂದು ಜುಲೈ 17. ನೋವೆಲ್ ಕೋವಿಡ್ 19 ಕೊರೋನಾ ವೈರಸ್ ಮಹಾಮಾರಿ ಸೋಂಕಿತರ ಸಂಖ್ಯೆ ಬೀದರ್ ಜಿಲ್ಲೆಯಲ್ಲಿ ಇಂದು 69, ಇಂದಿನವರೆಗೆ 1260 ಸಾವು, 53 ಇತರೆ ಸಾವು 2. ಯಾದಗಿರಿ ಸೋಂಕಿತರ ಸಂಖ್ಯೆ ಇಂದು 4, ಇದುವರೆಗೆ 1539 ಸಾವು 1. ಬೆಂಗಳೂರು ನಗರ ಇಂದು ಸೋಂಕಿತರ ಸಂಖ್ಯೆ 2208 ಇದುವರೆಗೆ 27496 ಸಾವು ಇಂದು 75 ಇದುವರೆಗೆ 582 ಇತರೆ ಸಾವು 1. ಕರ್ನಾಟಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಇಂದು 3693 ಇದುವರೆಗೆ 55115 ಸಾವು ಒಟ್ಟು ಇಂದು 115 ಇದುವರೆಗೆ 1147. ಅಶೋಕ್ ರೆಡ್ಡಿ ಅವರಿಂದ ಕೆಪಿಟಿಸಿಎಲ್ ನೌಕರರ ಚುನಾವಣೆಯಲ್ಲಿ ಗೆದ್ದಿರುವ ಅಭ್ಯರ್ಥಿಗಳಿಗೆ ಪರವಾಗಿ ಮತದಾರರಿಗೆ ಅಭಿನಂದನೆ, ಸೇವೆ ಮಾಡುವುದಾಗಿ ಆಶ್ವಾಸನೆ. ಕೋವಿಡ್ 19 ಕೊರೋನಾ ವೈರಸ್ ಮಹಾಮಾರಿ ಸೋಂಕು ತಗುಲಿದ ಮಗುವಿಗೆ ರಕ್ಷಣೆ ನೀಡಿರುವ ಬೀದರ್ ಬಿಮ್ಸ್ನ ವೈದ್ಯರು. ದಿನಾಂಕ 15/7/2020 ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿ ಪ್ರಸರಣ ನಿಗಮ ನೌಕರರ ಸಂಘದ 21ನೇ ದ್ವೈವಾರ್ಷಿಕ ಮಹಾಧಿವೇಶನಗೋಸ್ಕರ ಪ್ರತಿನಿಧಿಗಳ ಚುನಾವಣೆ ನಡೆದು, ಈ ಚುನಾವಣೆಯಲ್ಲಿ ನಮ್ಮ ತಂಡದ 7 ಅಭ್ಯರ್ಥಿಗಳನ್ನು ಚುನಾವಣೆಯನ್ನು ಶಾಂತ ರೀತಿಯಿಂದ ನಡೆಸಿಕೊಟ್ಟು ಯಾವುದೇ ಅಹಿತಕರ ಘಟನೆ ಆಗದಂತೆ ನೋಡಿಕೊಂಡು, ಈ ಒಂದು ಕರೋನಾ ಅಂತ ಮಹಾಮಾರಿ ದಿನಗಳಲ್ಲಿ ಸಾಮಾಜಿಕವಾದ ಅಂತರವನ್ನು ಕಾಯ್ದುಕೊಂಡು ಸುರಕ್ಷಿತವಾಗಿ ಚುನಾವಣೆ ನಡೆಸಿಕೊಟ್ಟದಕ್ಕಾಗಿ ನಮ್ಮ ಬೀದರ್ ಕೆಪಿಟಿಸಿಎಲ್ ಹಾಗೂ ಜಸ್ಕಾಂ ನೌಕರರು ಎಲ್ಲ ಸಿಬ್ಬಂದಿಯವರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಹೆಸರು ಸರ್? ಶಿವಮೂರ್ತಿ, ಪಟ್ನಾಪುರ. ಚಿಕಿತ್ಸೆ ನೀಡಿ ರಕ್ಷಣೆ ಮಾಡಿದ ಬೀದರ್ನ ಬ್ರಿಮ್ಸ್ ವೈದ್ಯರು, ಅದರಲ್ಲಿ ವೈದ್ಯ ತಂಡ ವೈದ್ಯ ಡಾಕ್ಟರ್ ಶಾಂತಲಾ ಕೌಜಲಗಿ, ಡಾಕ್ಟರ್ ಶರಣ ಬುಳ್ಳ, ಡಾಕ್ಟರ್ ಪ್ರಿಯಾಂಕಾ, ಡಾಕ್ಟರ್ ರತಿಕಾಂತ್, ಡಾಕ್ಟರ್ ಜಗದೀಶ್ ಮತ್ತು ಡಾಕ್ಟರ್ ಸೈಫುದ್ದೀನ್. ಬ್ರಿಮ್ಸ್ ನಿರ್ದೇಶಕ ಶಿವಕುಮಾರ್ ಅವರು, ಡಿಎಸ್ ಡಾಕ್ಟರ್ ರತಿಕಾಂತ್ ಸ್ವಾಮಿ, ಅಧೀಕ್ಷಕರಾದ ಡಾಕ್ಟರ್ ವಿಜಯಕುಮಾರ್ ಅಂತಪ್ಪನವರು ಅಭಿನಂದನೆ ತಿಳಿಸಿ ಅವರನ್ನು ಶುಭ ಹಾರೈಕೆ ಮಾಡಿದ್ದಾರೆ ಮತ್ತು ಇಂತಹ ವೈದ್ಯರಿಂದ ನಮಗೆ ಕೀರ್ತಿ ಸಂದಿದೆ ಎಂದಿದ್ದಾರೆ. ಇಲ್ಲಿಗೆ ಇಂದಿನ ವಾರ್ತಾ ಸಂಚಿಕೆ ಮುಕ್ತವಾಯಿತು. ನಾಳೆ ಇನ್ನಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ವಂದನೆಗಳು. ನಮಸ್ಕಾರ. ನಾನು ನಾಗಚಟಿ ಧರ್ಮ ಪೋರ್ಬೀದ. ಧನ್ಯವಾದ.